ಬಳ್ಳಾರಿಯ ಬಿರು ಬೇಸಿಗೆಯಲ್ಲಿ ನೀರಿಲ್ಲದೆ ನರಳಿದ ದಿನಗಳನ್ನ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಬರದ ಛಾಯೆ ಕರಾವಳಿಯನ್ನ ತಟ್ಟಿರುವುದು, ಮಹಾನಗರಗಳಲ್ಲಿ ನೀರಿಗಾಗಿ ಬವಣೆ ಪಡುವಂತಾಗಿರುವುದು ಎಲ್ಲವನ್ನು ಗಮನಿಸಿದ ನಮಗೆ ಈ ಬಾರಿಯ ಮಳೆಗಾಲದಲ್ಲಿ ನೀರುಳಿಸುವ ಪಾಠವನ್ನ ನಾವು ಕಲಿಯಲೇಬೇಕಿದೆ. ಮಳೆ ನೀರು ಕೊಯ್ಲು, ಇಂಗುಗುಂಡಿ ರಚನೆಯಂತಹ ಕಾರ್ಯಗಳಿಗೆ ಒತ್ತು ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಮನೆಯಂಗಳದ ಬಾವಿ, ತೋಟದ ಕೆರೆಗಳು ಬತ್ತಿ ಹೈರಾಣಾಗುವ ಸಂದರ್ಭ ನಮಗೆ ಎದುರಾಗಬಹುದು. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿದ್ವನಿ ತಂಡ ನೀರುಳಿಸುವ ಕುರಿತು ಜನರಲ್ಲಿ ಎಷ್ಟು ಜಾಗೃತಿ ಮೂಡಿದೆ ಎಂಬುದನ್ನು ಪರೀಕ್ಷಿಸಿಕೊಂಡು ಬಂದಿದೆ. ಈ ವರದಿ ನಿಮಗಾಗಿ. ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲೂ ಬೇಸಿಗೆಯ ಬಿಸಿ ಆವರಿಸಿದ್ದು ಎಲ್ಲೆಲ್ಲೂ ನೀರಿಗಾಗಿ ಆಹಾಕಾರ ಎದ್ದಿದೆ. ಅದರಲ್ಲೂ ವಿಶೇಷವೆಂಬಂತೆ ಈ ಬಾರಿ ದಕ್ಷಿಣ ಕನ್ನಡವು ಕೂಡ ಬೇಸಿಗೆಯ ಬಿಸಿ ಎದುರಿಸುತ್ತಿದೆ. ಇದರ ಸಲುವಾಗಿ ಬೆಳ್ತಂಗಡಿ ತಾಲೂಕಿನ ಜನತೆ ಕೈಗೊಂಡಿರುವ ಕ್ರಮಗಳು ಯಾವುವು ಇವರಲ್ಲೇ ಕೇಳೋಣ, ಬನ್ನಿ. ನಮಗೆ ಈಗ ಇಷ್ಟರವರೆಗೆ ಗೊತ್ತಾಗಿಲ್ಲ ನೀರಿನ ಅಭಾವ, ಯಾಕಂದರೆ ನೀರು ನಮಗೆ ಇದರಿಂದ ಬಾವಿ ಉಂಟು ಮತ್ತು ನೀರಿನ ಸ್ವಲ್ಪ ಜಾಗ ಇಲ್ಲಿ. ಹಾಗೆ ಇನ್ನು ಹೀಗೆ ಇನ್ನೊಂದು 10 ದಿವಸ ಮಳೆ ಬರದಿದ್ದರೆ ಕಂಪ್ಲೀಟ್ ನೀರಿದ್ದು ಫುಲ್ ಅಭಾವ ಗೊತ್ತಾಗ್ತದೆ. ಮಳೆ ನೀರನ್ನು ಕಟ್ಟಿ ನಿಲ್ಲಿಸುವ ವ್ಯವಸ್ಥೆ ನಮ್ಮ ಇಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಹತ್ತಿರದಲ್ಲಿ ಇದ್ರೆ ಬರೀ ನದಿ ಮಾತ್ರ ಅಣೆಕಟ್ಟು ಅಣೆಕಟ್ಟೆಲ್ಲ ಹಾಕ್ತಾರೆ, ಅದು ಈಗ ಅಣೆಕಟ್ಟು ಹಾಕ್ಲಿಕ್ಕೂ ನೀರಿಲ್ಲ. ಮತ್ತೆ ಅಣೆಕಟ್ಟೆಗೆ ಇಲ್ಲಿ ನೀರು ಅದು ಅಂತ ಹೇಳಿದ್ರೆ ನಮಗೆ ಬೇಕಾದ ನೀರು ಇದ್ದ ಜಾಗದಲ್ಲಿ ಬೋರ್ ತೆಗ್ದು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ರೆ ನೀರು ಇರುವ ಜಾಗ ಇದೆ ಅಲ್ಲಿ. ಆದರೂ ಕೂಡ ಪಂಚಾಯತ್ ಅವರು ಕರೆಕ್ಟಾಗಿ ಒಂದು ಅಲ್ಲಿ ಒಂದು ಬೋರಿನ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಒಂದು ನಮಗೆ ಬೇಕಾದಾಗಿ ನೀವು ನಮ್ಮ ಏರಿಯಾಗೆ ನೀರು ಬೇಕಾದಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಏನಂತ ಹೇಳಿದರೆ, ಇತ್ತೀಚೆಗೆ ಮಳೆ ತುಂಬ ಕಮ್ಮಿ, ಮಳೆಗೆ ತುಂಬ ಕಮ್ಮಿ ಇರಬೇಕಾದ್ರೆ ಮಳೆ ಬರುವ ಸಮಯದಲ್ಲಿ ನಾವು ಇಂಗುಗುಂಡಿಗಳನ್ನು ಮಾಡಿಡಬೇಕು. ಇಂಗುಗಳನ್ನು ಮಾಡಿಟ್ಟಾಗ ಅಲ್ಲಿ ಶೇಖರಣೆ ಆಗ್ತದೆ ನೀರು. ಅದು ಹೇಗಿರ್ತದೆ ಅಂದರೆ ಕ್ರಮೇಣಾಗಿ ಸ್ವಲ್ಪ ದಿನ ಹೋದಾಗೇ ಮಳೆ ಕಮ್ಮಿ ಆದರೂ ಕೂಡ ಬಿಸಿಲು ಜಾಸ್ತಿ ಆದರೂ ಕೂಡ ಇಂಗುಗುಂಡಿಯಲ್ಲಿ ನೀರು ಶೇಖರಣೆ ಆಗಿರ್ತದೆ, ನಮ್ಮ ಬಾವಿಗೆ ಉಪಯುಕ್ತ ಆಗಿರ್ತದೆ. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ನಮ್ಮ ಪಂಚಾಯತ್ ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅದರ ಬಗ್ಗೆ ತುಂಬ ಮಾಹಿತಿಗಳಿವೆ. ನಮ್ಮ ಇತ್ತೀಚಿನ ಜನಗಳಿಗೆ ತುಂಬ ಒಂದು ಲೇಸಿಯಾಗಿ ತಗೊಳ್ತಾ ಇದ್ದಾರೆ, ಯಾಕೆಂದರೆ ಪಂಚಾಯತಿಗೆ ಹೋಗಾಗಲಿ ತಾಲೂಕು ಪಂಚಾಯತಿ ಹೋಗಿ ನೋಡಿದಾಗಲಿ ಇಂಥ ಜನರು ನಾವು ಏನು ಮಾಡಬೇಕಂದ್ರೆ ನಮ್ಮ ಒಂದು ಎಜುಕೇಷನ್ ಪರ್ಸನ್ ಯಾರೋ ಇದ್ದರೆ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಅಥವಾ ವಿದ್ಯಾವಂತರು ಹೋಗಿ ಪಂಚಾಯತಿಗೆ ಹೋಗಿ ಅಂಥವರಿಗೆ ನಾವು ಮಾಹಿತಿಯನ್ನು ಲಭಿಸಬೇಕು. ಗಿಡ ಮರಗಳನ್ನು ನಾವು ಜಾಸ್ತಿ ಬೆಳೆಸುವುದರಿಂದನೇ ಮಳೆಯ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಆಗ ಕೆರೆ ಕಟ್ಟೆಗಳನ್ನು ದೊಡ್ಡ ದೊಡ್ಡದಾಗಿ ಮಾಡಿ ಅದರಲ್ಲಿ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಳೋದ್ರಿಂದ ಅಂತರ್ಜಲ ಕೂಡ ಜಾಸ್ತಿ ಆಗ್ತದೆ. ಇಲ್ಲ ಅಂತ ಹೇಳಿದರೆ ನಾವು ಕೆರೆಗಳನ್ನೆಲ್ಲ ಮುಚ್ತಾ ಇದ್ದೇವೆ. ಈಗ ಆ ಮುಚ್ಚೋದ್ರಿಂದ ವಾತಾವರಣವನ್ನು ಕಲುಷಿತ ಮಾಡಿ ಆಗಿದೆ. ಆವಾಗ ನಾವೀಗ ಏನು ಮಾಡ್ತಾ ಇದ್ದೇವೆ ಅಂದರೆ ಅಲ್ಲಲ್ಲಿ ಜಲ ಮರುಪೂರ್ಣ ಘಟಕ ಅಂತ ಮಾಡ್ತಾ ಇದ್ದೇವೆ, ಬೋರ್ವೆಲ್ ಮರುಪೂರ್ಣ ಘಟಕ ಅಂತ. ಅಂದರೆ ಬೋರ್ವೆಲ್ನ ಸುತ್ತ ಇಂಗುಗುಂಡಿ ಥರ ಮಾಡಿ ಅದಕ್ಕೆ ಜಲ್ಲಿ ಹೊಯಿಗೆ ಎಲ್ಲ ತುಂಬಿಸಿ ಮರುಪೂರ್ಣ ಘಟಕದ ಬಗ್ಗೆ ನೀವು ಕೇಳಿರ್ಬೋದು, ಅದನ್ನು ಮಾಡ್ತಾ ಇದ್ದೇವೆ. ಇದರಿಂದ ಏನಾಗ್ತದೆ ಅಂದರೆ ಈ ಮಳೆಗಾಲದಲ್ಲಿ ನೀರು ಅದರ ಒಳಗಡೆ ಇಂಗಿ ಹೋಗಿ ಆ ಬೋರ್ವೆಲ್ನಲ್ಲಿ ಮುಂದಿನ ಒಂದು 2 ವರ್ಷಗಳಲ್ಲಿ ನೀರಿನ ಸೆಲೆ ಜಾಸ್ತಿ ಆಗುವಂಥ ಒಂದು ಚಾನ್ಸಸ್ ಇರ್ತದೆ. ಹಾಗೆ ನಾವು ಅಲ್ಲಲ್ಲಿ ಈ ಮರುಪೂರ್ಣ ಘಟಕಗಳನ್ನು ಮಾಡಿದ್ದೇವೆ. ಇನ್ನೂ ಕೂಡ ಹೆಚ್ಚಿನ ಕಡೆಗಳಲ್ಲಿ ನಾವು ಈ ಮರುಪೂರ್ಣ ಘಟಕಗಳನ್ನು ಮಾಡುವಂತಹ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಅನುದಾನ ಕೂಡ ಇದೆ. ಹಾಗೆ ನಾವು ಅಲ್ಲಲ್ಲಿ ಇಂಗುಗುಂಡಿಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಅಂದರೆ ಈಗ ಖಾಸಗಿಯಾಗಿ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ತೋಟದಲ್ಲಿ ಎಲ್ಲ ಇಂಗುಗುಂಡಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಪಂಚಾಯತ್ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅನುದಾನವನ್ನು ಕೊಡ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಉಜಿರೆ ಜನತೆಯ ಮನದಾಳದ ಮಾತು. ನೀರು ಕಡಿಮೆಯಾಗಿದೆ ಅಂತೇಳಿ ಹೇಳಿದ್ರೆ ಅದನ್ನು ಸಂರಕ್ಷಿಸುವ ಮಾರ್ಗಗಳು ಹಲವಿದೆ. ಇಂಗುಗುಂಡಿಗಳನ್ನು ತೆಗೆಸಬೇಕು, ಬಾವಿ ಕೆರೆ ಕಟ್ಟೆಗಳನ್ನು ಸಂರಕ್ಷಿಸಬೇಕು. ಅದು ಅಲ್ಲದೆ ಕರ್ನಾಟಕ ರಾಜ್ಯ ಅಥವಾ ಪಂಚಾಯತ್ ವತಿಯಿಂದ ಯಾವುದೆಲ್ಲ ಸೌಲಭ್ಯಗಳು ಬಂದಿದೆಯೋ ಅದನ್ನೆಲ್ಲ ನಮ್ಮ ಜನತೆ ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಉಜ್ಜರೆ ಜನತೆಯ ಆಶಯ. ಕ್ಯಾಮ್ರಾ ಪರ್ಸನ್ ಜರಿ ಅಬ್ರಾಹಂ ಜೊತೆ ಮುಜಮ್ಮಿಲ್ ಕಾಶಿ ಬಿಟ್ಟು ನಮ್ಮೂರ ವಾರ್ತೆ. ಅತ್ಯಂತ ದೂರಗಾಮಿ ಅಣ್ವಸ್ತ್ರ ಕ್ಷಿಪಣಿ ಎಂದೇ ಖ್ಯಾತಿ ಗಳಿಸಿರುವ ಅಗ್ನಿ 5 ಆಗಸದಲ್ಲಿ ಘರ್ಜಿಸಲು ಸಿದ್ಧವಾಗಿದೆ. ಸುಮಾರು 5,000 ದೂರ ಕ್ರಮಿಸಬಲ್ಲ ಈ ದೂರಗಾಮಿ ಕ್ಷಿಪಣಿ ಇದೀಗ ಪಾಕಿಸ್ತಾನ ಮತ್ತು ಚೀನಾ ದೇಶಗಳ ತಲೆನೋವಿಗೆ ಕಾರಣವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಭಾರತದ ಹೆಮ್ಮೆಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಈ ಪ್ರಬಲ ಅಣ್ವಸ್ತ್ರ ಕ್ಷಿಪಣಿಯನ್ನು ಸಿದ್ಧಪಡಿಸಿದ್ದು ಪಾಕಿಸ್ತಾನದ ಪ್ರದೇಶಗಳು ಒಳಗೊಂಡಂತೆ ಚೀನಾದ ಯಾವುದೇ ಭಾಗ ಅಥವಾ ಪಶ್ಚಿಮದಲ್ಲಿ ಯುರೋಪ್ನ ಕೊನೆಯ ಅಂಚಿನವರೆಗೂ ಕ್ಷಿಪಣಿಯು ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ. ಅಗ್ನಿಫೈ 3 ಸ್ತರದ ಕ್ಷಿಪಣಿಯಾಗಿದ್ದು 17 ಮೀಟರ್ ಉದ್ದ ಮತ್ತು 1.5 ಟನ್ ಭಾರ ಹೊಂದಿದೆ. ಮೊದಲನೇ ಸ್ತರದ ರಾಕೆಟ್ ಎಂಜಿನ್ ಕ್ಷಿಪಣಿಯನ್ನು 40 ಕಿಲೋಮೀಟರ್ ಎತ್ತರಕ್ಕೆ ಒಯ್ದರೆ ಎರಡನೇ ಸ್ತರವು ಕ್ಷಿಪಣಿಯನ್ನು 150 ಕಿಲೋಮೀಟರ್ ಎತ್ತರಕ್ಕೆ ನೂಕುತ್ತದೆ. ಮೂರನೇ ಸ್ತರವು ಭೂಮಿಗಿಂತ 300 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅಂತಿಮವಾಗಿ 800 ಕಿಲೋಮೀಟರ್ ಎತ್ತರಕ್ಕೆ ಕ್ಷಿಪಣಿ ತಲುಪುತ್ತದೆ. ಸುಮಾರು 1,000 ಕೆಜಿ ಅಣ್ವಸ್ತ್ರವನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಈ ಪ್ರಬಲ ಕ್ಷಿಪಣಿಗಿದ್ದು, ಸಂಚಾರಿ ಸಾಮರ್ಥ್ಯ ಇರುವ ಡಬ್ಬಿಯಾಕಾರದ ಕ್ಯಾನಿಸ್ಟರ್ನಲ್ಲಿಟ್ಟು ಉಡಾಯಿಸುವಂತಹ ಅಗ್ನಿಫೈ ಮಾದರಿಯ ಕ್ಷಿಪಣಿ ಇದು. ಉಡಾವಣೆಗೆ ಸ್ಥಿರ ವೇದಿಕೆಯೇ ಬೇಕೆಂದೇನೂ ಇಲ್ಲ. ಮೊಬೈಲ್ ಲಾಂಚರ್ ವಾಹನ ಬಳಕೆ ಮಾಡಿ ಈ ಕ್ಷಿಪಣಿಯನ್ನ ದೇಶದ ಯಾವುದೇ ಮೂಲೆಯಿಂದಲೂ ತ್ವರಿತವಾಗಿ ಉಡಾಯಿಸಬಹುದಾಗಿದೆ. ಇನ್ನು ಕ್ಷಿಪಣಿಯ ಕ್ಯಾನಿಸ್ಟರ್ ವ್ಯವಸ್ಥೆ ವೈರಿಗಳ ಕಣ್ತಪ್ಪಿಸಲು ಸಹಕಾರಿಯಾಗುತ್ತೆ. ಇದೇ ಕಾರಣಕ್ಕೆ ಭಾರತದ ಈ ಪ್ರಬಲ ಕ್ಷಿಪಣಿ ಇದೀಗ ಚೀನಾ ಮತ್ತು ಪಾಕಿಸ್ತಾನ ದೇಶಗಳ ತಲೆನೋವಿಗೆ ಕಾರಣವಾಗಿದೆ. ಈ ಹಿಂದೆ 2012 ಮತ್ತು 2013 ಹಾಗೂ 2015 ಒಟ್ಟು 3 ಬಾರಿ ಅಗ್ನಿಫೈ ಕ್ಷಿಪಣಿಯ ಮೂಲ ಆವೃತ್ತಿಯ ಪರೀಕ್ಷಾರ್ಥ ಉಡ್ಡಯನ ಮಾಡಲಾಗಿತ್ತು. ಈ 3 ಪರೀಕ್ಷೆಯು ಅಭೂತಪೂರ್ವ ಯಶಸ್ಸು ಸಾಧಿಸಿತ್ತು. ಇದೀಗ ಮತ್ತೆ ಅಗ್ನಿಫೈ ಕ್ಷಿಪಣಿ ಪರೀಕ್ಷೆ ಕ್ಷಣಗಣನೆ ಆರಂಭವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಇದನ್ನ ಪರೀಕ್ಷೆಯನ್ನ ನಡೆಸಲು DRDO ಸಿದ್ಧತೆ ಮಾಡಿಕೊಂಡಿದೆ. ರಕ್ಷಣಾ ಇಲಾಖೆಯ ಮೂಲಗಳು ತಿಳಿಸಿರುವಂತೆ ಮುಂದಿನ ವರ್ಷದ ಒಳಗಾಗಿ ಈ ಅಗ್ನಿಫೈ ಕ್ಷಿಪಣಿಯನ್ನ ಭಾರತೀಯ ಸೇನೆಯ ಕಾರ್ಯಾಚರಣೆಗೆ ಅಳವಡಿಸಲಾಗುತ್ತದೆ ಎಂದು ತಿಳಿದು ಬಂದಿದೆ. ಅಗ್ನಿಫೈ ಕ್ಷಿಪಣಿಯನ್ನು ಉಡಾವಣೆ ಮಾಡಲು ಅನುಮತಿ ನೀಡುವ ಅಧಿಕಾರ ಪ್ರಧಾನ ದೇಶದ ಮಂತ್ರಿಗೆ ಮಾತ್ರ ಇದ್ದು, ಅಗ್ನಿಫೈ ಕ್ಷಿಪಣಿಯನ್ನು ಯುದ್ಧಕ್ಕಿಂತ ಶಾಂತಿ ಉದ್ದೇಶಕ್ಕೆ ಬಳಸುವ ಉದ್ದೇಶವನ್ನ ಭಾರತ ಹೊಂದಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಅಗ್ನಿಫೈ ಕ್ಷಿಪಣಿಯ ಕಾರ್ಯಾಚರಣೆಗೆ ಅನುಮತಿಯನ್ನ ನೀಡಬೇಕು. ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಬ್ಯೂರೋ ರಿಪೋರ್ಟ್, ನಮ್ಮೂರ ವಾರ್ತೆ. ಅಂಗಳದಲ್ಲಿ ಧೂಳೆಬ್ಬಿಸೋ ಪ್ರದರ್ಶನ ನೀಡಿ ಪ್ರೇಕ್ಷಕರ ಮೈನವಿರಿಳಿಸೋ ಈ ಕ್ರಿಕೆಟ್ ಮಾಂತ್ರಿಕ ಇದೀಗ ವೈಯಕ್ತಿಕ ಜೀವನದಲ್ಲೊಂದು ಹೊಸ ಭಾಷ್ಯ ಬರೆಯುವ ನಿರೀಕ್ಷೆಯಲ್ಲಿದ್ದಾರೆ. ಇದರೊಂದಿಗೆ ಈವರೆಗೂ ಕಾಯ್ದುಕೊಂಡು ಬಂದಿದ್ದ ನಿರಂತರ IPL ದಾಖಲೆಯನ್ನ ಕಳೆದುಕೊಳ್ತಿದ್ದಾರೆ. ಅವ್ಯಾರು ಅಂತ ಕುತೂಹಲವಾ? ಈ ಸ್ಟೋರಿ ನೋಡಿ. ಸತತ 143 IPL ಪಂದ್ಯಗಳನ್ನು ಆಡಿದ ದಾಖಲೆ ಮಾಡಿರುವ ಸುರೇಶ್ ರೈನಾ ಇದೀಗ ಮೊದಲ ಬಾರಿಗೆ IPL ಪಂದ್ಯವೊಂದಕ್ಕೆ ಗೈರು ಹಾಜರಾಗಲಿದ್ದಾರೆ. ಮಗುವಿನ ನಿರೀಕ್ಷೆಯಲ್ಲಿರುವ ರೈನಾ ಹಾಲೆಂಡ್ನಲ್ಲಿರುವ ತನ್ನ ಪತ್ನಿಯನ್ನು ನೋಡಲು ತೆರಳುವುದರಿಂದ IPL ಪಂದ್ಯವೊಂದಕ್ಕೆ ರಜೆ ಘೋಷಿಸಲಬೇಕಾಗಿದೆ. ಪತ್ನಿ ಪ್ರಿಯಾಂಕಾ ಚೌಧರಿ ತುಂಬು ಗರ್ಭಿಣಿಯಾಗಿದ್ದು, ಮಗುವಿನ ನಿರೀಕ್ಷೆಯಲ್ಲಿರುವ ರೈನಾರ ನಿರಂತರ IPL ದಾಖಲೆಗೆ ಈ ಮೂಲಕ ತೆರೆ ಬಿದ್ದಂತಾಗಿದೆ. ಭಾರತ ಕ್ರಿಕೆಟ್ ತಂಡದ ಎಡಗೈ ಬ್ಯಾಟ್ಸ್ಮನ್, ಹೊಡಿಬಡಿ ಆಟಗಳಿಗೆ ಹೆಸರಾಗಿರುವ ರೈನಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಶೈಲಿಯಿಂದ ಗುರುತಿಸಿಕೊಂಡವರು. 15ನೇ ವಯಸ್ಸಿನಲ್ಲಿ ಕ್ರಿಕೆಟ್ ಜೀವನವನ್ನು ಆರಂಭಿಸಿದ ರೈನಾ 1999 ಗಂಭೀರ ರೀತಿಯಲ್ಲಿ ಕ್ರಿಕೆಟ್ ವೃತ್ತಿಯನ್ನು ಆರಂಭಿಸಿದರು. ಎರಡು ತಮ್ಮ 18ನೇ ವಯಸ್ಸಿನಲ್ಲಿ ಶ್ರೀಲಂಕಾದಲ್ಲಿ ಮೊದಲ ಏಕದಿನ ಪಂದ್ಯಕ್ಕೆ ಆಯ್ಕೆಯಾದ ರೈನಾ ಈ ಮೂಲಕ ಟೆಸ್ಟ್ ಅಂಗಳಕ್ಕೂ ಕಾಲಿಟ್ಟರು. ಹೀಗೆ ಮುಂದುವರೆದ ಇವರ ಕ್ರಿಕೆಟ್ ಲೈಫ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪ್ರತಿನಿಧಿಸುವವರೆಗೂ ಸಾಗಿ ಬಂದು, ಪ್ರಸಕ್ತ ವರ್ಷದ IPL ಆವೃತ್ತಿಯಲ್ಲಿ ಗುಜರಾತ್ ಲಯನ್ಸ್ ತಂಡದ ನಾಯಕನಾಗಿ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಇದು
ಇದುವರೆಗೂ ನಡೆದ ಐಪಿಎಲ್ನ ಒಟ್ಟು ಪಂದ್ಯಗಳಲ್ಲಿ ಸುಮಾರು 3985 ರನ್ ಗಳಿಸಿರುವ ರೈನಾ ಐಪಿಎಲ್ ಗರಿಷ್ಠ ರನ್ ಸರದಾರರ ಪಟ್ಟಿಯಲ್ಲಿ ಮಂಚೂಣಿಯಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಐಪಿಎಲ್ನಲ್ಲಿ ಹಲವಾರು ದಾಖಲೆಗಳ ಒಡೆಯ ನೆನೆಸಿ ಬ್ಯಾಟಿಂಗ್ನಲ್ಲಿ ಕಮಾಲ್ ಮಾಡಿದ್ದಾರೆ. 2015 ಏಪ್ರಿಲ್ 3 ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ರೈನಾ ಇದೀಗ ತಂದೆಯಾಗುವ ಸಂಭ್ರಮದಲ್ಲಿದ್ದಾರೆ. ಈ ಮೂಲಕ ವೈಯಕ್ತಿಕ ಜೀವನದಲ್ಲೊಂದು ಹೊಸ ಅಧ್ಯಾಯ ಸೃಷ್ಟಿಯ ನಿರೀಕ್ಷೆಯಲ್ಲಿರುವ ರೈನಾಗೊಂದು ಆಲ್ ದಿ ಬೆಸ್ಟ್. ಭರತ್ ಭಾರದ್ವಾಜ್, ನಮ್ಮೂರ ವಾರ್ತೆ, ಉಜಿರೆ. ವಿಶಿಷ್ಟತೆಯಿಂದ ಸುದ್ದಿ ಮಾಡಿದ್ದ ಪ್ರತಿಷ್ಠಿತ ಲೋಕಾರ್ನೋ ಚಿತ್ರೋತ್ಸವದಲ್ಲಿ 2 ಪ್ರಶಸ್ತಿ ಗಳಿಸಿ ಮಿಂಚಿದ್ದ ತಿಥಿ ಚಿತ್ರ ಮೇ 6 ಬಿಡುಗಡೆಗೊಂಡಿದ್ದು ಹೊಸಬರೇ ತುಂಬಿರುವ ಚಿತ್ರ ಹೊಸದನದಿಂದ ಸಾಕಷ್ಟು ಸುದ್ದಿ ಮಾಡಿದೆ. ತಿಥಿ ಫಿಲಂ ಫೆಸ್ಟಿವಲ್ನ ಅತಿಥಿ ಆದ ಬಗೆಗೊಂದಿಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಸಿನಿಮಾ ವ್ಯಾಕರಣವನ್ನೆಲ್ಲ ಪಕ್ಕಕ್ಕಿಟ್ಟು ಅಂತಹ ಚೌಕಟ್ಟುಗಳನ್ನೆಲ್ಲ ಮೀರಿದ ಸಿನಿಮಾ ಅನ್ನೋ ಕಾರಣಕ್ಕೆ ತಿಥಿ ಚಿತ್ರ ತುಂಬಾ ಪ್ರಮುಖ ಅನ್ಸ್ಕೊಳ್ಳುತ್ತೆ. ತಾಜಾ ನಿರೂಪಣಾ ವಿಧಾನ ಹಾಗೂ ಹೊಸ ನುಡಿಗಟ್ಟುಗಳ ಪ್ರಯೋಗದಿಂದ ಗಮನ ಸೆಳಿತಾ ಇದೆ. ಪ್ರಥಮ ಬಾರಿಗೆ ನಿರ್ದೇಶನದ ಹೊಣೆ ಹೊತ್ತಿರೋ ರಾಮರೆಡ್ಡಿ ಹೊಸ ಪ್ರಯತ್ನದಲ್ಲಿ ಗೆದ್ದಿದ್ದಾರೆ ಅನ್ನೋದು ಚಿತ್ರ ಪ್ರೇಮಿಗಳ ಮಾತು. ನೋಡ್ತೀನಿ ಎಲ್ಲ ನೋಡ್ಕಲೇಬೇಕು. ಏನಾರ ಎಲ್ಲಾರ ಯಾರ್ತಾವರ ಬಾಯ್ ಬಿಟ್ರೆ ನಾನು ನಿನ್ ಡೆಸೆಂಟ್ ಬಿಡ್ ರೆಡಿ ಮಾಡಿಸ್ಬಿಡ್ತೀನಿ. ಹುಷಾರ್, ಅರ್ಥ ಆಯ್ತಲ್ಲ. ಕನ್ನಡ ಸಂಸ್ಕಾರ ಚಿತ್ರವನ್ನ ಹೊರತುಪಡಿಸಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ಪ್ರಯತ್ನ ನಡೆದದ್ದು ಇದೇ ಮೊದಲು. ಈ ಚಿತ್ರದಲ್ಲಿ ಯಾವುದೇ ವೃತ್ತಿಪರ ನಟರಿಲ್ಲ ಎಂಬುದು ಮತ್ತೊಂದು ವಿಶೇಷವಾದರೆ ಪೂರ್ತಿ ಚಿತ್ರ ಮಂಡ್ಯದಲ್ಲೇ ಚಿತ್ರೀಕರಣಗೊಂಡಿದ್ದು ಮಂಡ್ಯ ಕನ್ನಡದಲ್ಲಿನ ಡೈಲಾಗ್ಗಳು ಪ್ರೇಕ್ಷಕರಿಗೆ ಮುದ ನೀಡುತ್ತೆ. ಮಂಡ್ಯ ಸೀಮೆಯ ಗೌಡರ ಸಂಸ್ಕೃತಿ ಇಲ್ಲಿ ದಟ್ಟವಾಗಿ ಮೂಡಿ ಬಂದಿದೆ. ಇದರಿಂದಾಗಿ ಸಿನಿಮಾಕ್ಕೊಂದು ನೇಟಿವಿಟಿ ಸಿಕ್ಕಿದೆ. ಏನ್ ನೋಡ್ತಾ ಇದೀಯಾ? ಏನೇನು ಪ್ರಾಬ್ಲಮ್ಮು ಸರ್? ಅದೇನು ಪ್ರಾಬ್ಲಮ್ ಅಂದರೆ ನಮ್ಮಪ್ಪ ಇನ್ನೂ ಬದುಕಾರೆ ಸರ್. ಹಳ್ಳಿಯ ಪ್ರಸಿದ್ಧ 101 ಸೆಂಚುರಿ ಗೌಡ ಮರಣ ಹೊಂದಿದ ಸಂದರ್ಭದಲ್ಲಿ ಅವರ 3 ಪೀಳಿಗೆಯ ಮಕ್ಕಳು ಹೇಗೆ ವರ್ತಿಸುತ್ತಾರೆ, ತಿಥಿಯ ಸಂದರ್ಭದಲ್ಲಿ ಹೇಗೆ ಒಂದುಗೂಡುತ್ತಾರೆ ಎಂಬುದೇ ಈ ಚಿತ್ರದ ಒನ್ ಲೈನ್ ಸ್ಟೋರಿ. ತಿಥಿ ಚಿತ್ರ ಹೆಸರಿಗಷ್ಟೇ ಸೀಮಿತವಾಗಿದೆಯೇ ಹೊರತು ಹೆಸರಿಗೂ ಚಿತ್ರಕ್ಕೂ ಗಾಢ ಸಂಬಂಧವೇನೂ ಇಲ್ಲ. ಉತ್ತರ ಕನ್ನಡದ 2 ಸಂಸ್ಕೃತಿಯನ್ನ ಬೆಸೆಯುವ ಕೆಲಸವನ್ನ ಮಾಡಲಾಗಿದೆ. ತಂತ್ರಜ್ಞಾನದ ಆಭರವಿಲ್ಲದೆ ಚಿತ್ರಕಥೆಯನ್ನ ಅಪಾರ ಜಾಣ್ಮೆಯಿಂದ ಹೆಣೆದಿದ್ದಾರೆ ಈರೇಗೌಡ ಮತ್ತು ರಾಮಾರೆಡ್ಡಿ. ಛಾಯಾಗ್ರಹಣವನ್ನ ಹಾಲೆನ್ನ ಡೋರಾನ್ ಟೆಂಪರ್ಡ್ ಕರಾರುವಕ್ಕಾಗಿ ಮುಗಿಸಿದ್ದಾರೆ. ಹೊಸವರೇ ತುಂಬಿರುವ ನಟನಾ ತಂಡ ಅನುಭವಿ ಕಲಾವಿದರನ್ನ ಮೀರಿಸುವ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಕಮರ್ಷಿಯಲ್ ಚಿತ್ರಗಳನ್ನ ಮೀರಿ ತಿಥಿ ಚಿತ್ರ ಸುದ್ದಿ ಮಾಡ್ತಾ ಇರೋದು ನಿಜಕ್ಕೂ ಸ್ವಾಗತಾರ್ಹ. ಪವಿತ್ರ ಬಿದಕಲ್ ಕಟ್ಟೆ, ನಮ್ಮದ ವಾರ್ತೆ. ಇನ್ನೊಬ್ಬನ ಕೈ ಕೊಟ್ಬಿಟ್ಟ ನೀನ್ ಗತಿ ಏನು? ಹೋಗಪ್ಪ, ಹೋಗು ಹೋಗು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.